ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಯ್ ನವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ಆ್ಯಕ್ಚುಲಿ ಯೂಶ್ವಲಾಗಿ ಎಲ್ಲರೂ ಕೂಡ ಹಾಡನ್ನು ಯೂಶ್ವಲಾಗಿ ಕರೆಕ್ಟಾಗಿ ಹಾಡೋದೇ ಒಂದು ರೀತಿಯಾದಂಥ ಒಂದು ಟಫ್ ಅಂತ ಅನ್ಸುತ್ತೆ. ಬಿಕಾಸ್ ಯಾರು ಕೂಡ ನಾರ್ಮಲ್ ಸಿಂಗರನ್ನು ಹೊರತುಪಡಿಸಿ ಲಿರಿಕ್ಸ್ನೆಲ್ಲ ನೆನಪಿಟ್ಕೊಂಡು ಆ ಸಾಂಗನ್ನು ಹಾಡೋದೇ ತುಂಬ ಟಫ್ ಇರುತ್ತೆ. ಬಟ್ ನೀವು ಉಲ್ಟಾ ಹಾಡ್ತೀರಾ. ಸೊ ಚಿಕ್ಕ ವಯಸ್ಸಿಂದ ನಿಮಗೆ ಹಾಡ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯಾ? ಯಾವ ರೀತಿ ಇತ್ತು ನಿಮ್ಮ ಚೈಲ್ಡ್ಹುಡ್ ಅಂತ? ಓಕೆ, ನನ್ನ ಚೈಲ್ಡ್ಹುಡ್ ಆ್ಯಕ್ಚುಲಿ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರ್ತಿತ್ತು. ಬಿಕಾಸ್ ನಾನು ಸ್ಕೂಲ್ ಆಗ್ತಿದ್ದಂಗೆ ಸಂಗೀತ ಕ್ಲಾಸಸ್ ಹೋಗ್ತಿದ್ದೆ, ಕ್ಲಾಸಿಕಲ್ ಮ್ಯೂಸಿಕ್ ಹೋಗ್ತಿದ್ದೆ, ಲೈಟ್ ಮ್ಯೂಸಿಕ್ ಹೋಗ್ತಿದ್ದೆ, ಹಾಕಿ ಕೂಡ ಆಡ್ತಿದ್ದೆ ನಾನು, ಅಬಾಕಸ್ ಕ್ಲಾಸಸ್ ಅಂತ ಹೋಗ್ತಿದ್ದೆ. ಸೊ ಇದೆಲ್ಲನೂ ಕಂಬೈನ್ಡ್ ಆಗಿ ಇರ್ತಿತ್ತು. ಸೊ ಸಿಂಗಿಂಗ್ ವಿಷಯಕ್ಕೆ ಅಂತ ಬಂದರೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ಹಾಡೋದು ಎಲ್ಲ ಅಂತ. ಲೈಕ್ ಐ ಸಿ ಕ್ಲಾಸಿಕಲ್ಲು, ಲೈಟ್ ಮ್ಯೂಸಿಕ್, ಇದಕ್ಕೆಲ್ಲದಕ್ಕೂ ಹೋಗ್ತಾ ಇದ್ದೆ. ಬಟ್ ನನಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಏನಾದರೂ ಯೂನಿಕಾಗಿ ಟ್ರೈ ಮಾಡಬೇಕು ಅಂತ ಅಂದಾಗ ಬಂದಿದ್ದೆ ಈ ರಿವರ್ಸ್ ಸಿಂಗಿಂಗ್ ಐಡಿಯಾ. ಸೊ ಎಲ್ಲರಿಗಿಂತ ತುಂಬ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿ ನೀವು ರಿವರ್ಸ್ ಸಿಂಗಿಂಗ್ನ ಒಂದು ಲೈಕ್ ನೀವು ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ಫಸ್ಟ್ ಥಾಟ್ ಯೂಶ್ವಲಾಗಿ ಅಂದರೆ ಯಾವ ರೀತಿ ನೀವು ಪ್ರಾಕ್ಟೀಸನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ರಿ? ಬಿಕಾಸ್ ಸಾಂಗ್ನ ಕೇಳ್ತಾ ಇದ್ರಿ, ಆನಂತರ ಯಾವ ರೀತಿ ಮೀನ್ಸ್ ಬರ್ಕೊಂಡು ಟ್ರೈ ಮಾಡ್ತಾ ಇದ್ರಿ, ಯಾವ ರೀತಿ ಟ್ರೈ ಮಾಡ್ತಾ ಇದ್ರಿ ಅಂತ? ಸೊ ಅದೇ, ನಾನು ಹಾಡುಗಳನ್ನ ಹಾಡ್ತಿದ್ದೆ ನಾರ್ಮಲ್ ಆಗಿ, ನಮ್ಮ ಮನೆಯಲ್ಲೂ ಕೂಡ ಹಾಡೆಲ್ಲ ಹಾಡ್ತಾ ಇದ್ವಿ. ಅವಾಗ ಏನಾದರೂ ಯೂನೀಕ್ ಆಗಿ ಮಾಡಬೇಕು ಎಲ್ಲರೂ ಮಾಡೋಕ್ಕಿಂತ ಅಂದಾಗ ಬಂದಿದ್ದು ರಿವರ್ಸ್ ಸಿಂಗು. ಬಟ್ ಈ ರಿವರ್ಸ್ ಸಿಂಗಿಂಗ್ ಏನಂದರೆ ನಾನು ಯಾವುದನ್ನೇ ಲಿರಿಕ್ಸನ್ನು ಬರ್ಕೊಳ್ಳಲ್ಲ, ನನಗೆ ಅದು ಲಿರಿಕ್ಸ್ ಸೀದಾ ಬಂತು ಅಂದರೆ ಅದನ್ನು ಬರ್ಕೊಳ್ದಲ್ಲೇ ಉಲ್ಟಾ ಮಾಡಿ ಹಾಡ್ತೀನಿ ನಾನು. ಸೊ ಆವಾಗ ಐ ತಿಂಕ್ ಫಸ್ಟ್ ನನಗೆ ಇದು ಐಡಿಯಾ ಬಂದಾಗ ಸ್ನಾನ ಮಾಡೋವಾಗೇನೋ ಐಡಿಯಾ ಬಂದಿದ್ದು. ದೆನ್ ನಮ್ಮ ಅಪ್ಪ ಅಮ್ಮಂಗೆ ಬಂದು ಫಸ್ಟ್ ಹೇಳಿದೆ ಇದು ಹೆಂಗೆ ಕೇಳಿಸ್ತಿದೆ. ಫಸ್ಟ್ ನಾನು ಹಾಡಿದೆ ಅದನ್ನು, ಅವ್ರಿಗೂ ಆಶ್ಚರ್ಯ ಆಯಿತು, ಏನು ಹಾಡ್ತಿದ್ಯಾ ಇದು ಅಂತ. ಆವಾಗ ಹೇಳಿದೆ ಇದು ವರ್ಡ್ಸ್ನ, ಈಚ್ ವರ್ಡ್ ಆಫ್ ದ ಸಾಂಗ್ನ ಉಲ್ಟಾ ಮಾಡಿ ಹಾಡಿದ್ರೆ ಹಿಂಗೆ ಕೇಳಿಸುತ್ತೆ ಅಂತ. ಸೊ ಅವ್ರಿಗೂ ಫಸ್ಟ್ ಆಶ್ಚರ್ಯ ಆಯಿತು, ಆಮೇಲೆ ಅದೇ ಬರ್ಕೊಳ್ತೀಯಾ ಏನು ಅಂತ. ಸೊ ಅದೇನು ಮಾಡ್ದಲ್ಲೇ ನಂಗೆ ಲಿರಿಕ್ಸ್ ಸೀದಾ ಬಂತು ಅಂತಂದರೆ ಅದನ್ನು ಇಮಿಡಿಯೇಟಾಗಿ ನಾನು ಉಲ್ಟಾ ಮಾಡಿ ಹಾಡ್ತೀನಿ. ಓಕೆ, ಸೊ ಯೂಶ್ವಲಾಗಿ ಹೇಳ್ತಾರಲ್ಲ ಬಾತ್ರೂಮಲ್ಲಿ ಇದ್ದಾಗ ಆಲ್ಮೋಸ್ಟ್ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಅದೇ ರೀತಿ ನಿಮಗೂ ಕೂಡ ಒಂದು ಒಳ್ಳೆ ಥಾಟ್ ಬಂತು. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಸಾಂಗ್ ಯಾವ್ದು ನೀವು ಮೊದಲಿಗೆ ಹಾಡಿದ್ದು, ಅಂದ್ರೆ ಯಾವಾಗ ನೀವು ಒಂದು ಫಸ್ಟ್ ಉಲ್ಟಾ ಸಾಂಗ್ ಅನ್ನ ಹಾಡಿದ್ದು ಅಂತ? ರೈಟ್, ಇದು ನಾನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ಫಸ್ಟ್ ನನಗೆ ಈ ಐಡಿಯಾ ಬಂದಿದ್ದು ಅಥವಾ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ಆಪ್ತ ಮಿತ್ರ ಮೂವಿ ತುಂಬಾನೇ ಫೇಮಸ್ ಇತ್ತು. ಸೊ ಅದ್ರದ್ದು ಎಲ್ಲಾ ಸಾಂಗ್ಸ್ ಫೇಮಸ್ ಇತ್ತು. ಸೊ ಅವಾಗ ನಾನು ಈ ಕಾಲವನ್ನು ತಡೆಯೋರು ಯಾರು ಇಲ್ಲ, ಅದೇ ನನ್ನ ಫಸ್ಟ್ ಸಾಂಗ್ ನಾನು ಉಲ್ಟಾ ಹಾಡಿದ್ದು. ಸೊ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸಾಂಗ್ ನ ಉಲ್ಟಾ ಹಾಡಿದ್ರು. ಸೊ ಎಸ್, ಅದನ್ನ ಫಸ್ಟ್ ನೀವು ಇವಾಗ ನೆನಪಿದ್ಯಾ ಹಾಡ್ತೀರಾ ಅಂತ? ಶೋರ್ ಶೋರ್, ಡೆಫಿನೆಟ್ ಆಗಿ ಹಾಡ್ತೀನಿ. ನೂವಲ ಕರು ಯಾಡೆ ತಾರು ಯಾಲೈ, ನೂಯಳಿಗಾರು ಯಾಡಿ ಹೀಲು ಏಲೈ, ದನ್ನಿನ್ನಿನ ದನ್ನಿನ್ನಿನಾನಿ ರಾದುಲೋಡ ಮಾದುಂ ಎಲಗೋವ. ನೂವಲ ಕರು ಯಾಡೆ ತಾರು ಯಾಲೈ, ನೂಯಳಿಗಾರು ಯಾಡಿ ಹೀಲು ಏಲೈ. ಎಸ್, ಸಾಕದಾಗಿ. ಬಿಕಾಸ್ ಇವಾಗ ಉಲ್ಟಾ ಸಾಂಗ್ ಹಾಡಿದ್ರಲ್ಲ, ಇದನ್ನ ಇವಾಗ ನೇರವಾಗಿ ಹಾಡಿದ್ರೆ ಹೆಂಗಿರುತ್ತೆ ಅಂತ ಒಂದ್ಸರಿ ಹಾಡ್ತೀರಾ? ಶೋರ್, ಡೆಫಿನೆಟ್ ಆಗಿ. ಮೇಬಿ ನಾನು ಅದು ಹಾಡೋವಾಗ ಟ್ಯೂನ್ ಇಂದ ನಾನು ಯಾವ ಸಾಂಗ್ ಹಾಡ್ತಿದ್ದೀನಿ ಅನ್ನೋದನ್ನ ಗೆಸ್ ಮಾಡ್ಬೋದು. ಬಟ್ ಅದೇ ತುಂಬಾ ಜನ ಹೇಳ್ತಾರೆ ಅದು ಕನ್ನಡ ಸಾಂಗ್ ತರನೇ ಅನ್ಸೋದಲ್ಲ ಅಂತ ಹೇಳಿ. ಸೊ ಸೀದಾ ಒಂದು, ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು